ಹಾಯ್, ತುಂಬಾ ದಿವಸ ಆಗಿದೆ. ಇವತ್ತು ಮತ್ತೊಂದ್ಸಲಿ ನಿನ್ಗೆ ಮೂರು ಹಂದಿಗಳದ್ದು ಕತೆ ಹೇಳ. ಈ ಮೂರು ಹಂದಿಗಳಿದೆಯಲ್ಲ, ಅವು ಮೂರುವೇ ತಮಗೆ ಅಂತ ಒಂದೊಂದು ಮನೆ ಕಟ್ಕೊಂಡಿರ್ತವೆ. ಅದರಲ್ಲಿ ಮೊದಲನೇ ಹಂದಿ ಇದೆಯಲ್ಲ, ಅದು ತುಂಬಾ ಯಾಕೆ ಕಷ್ಟಪಡೋದು, ನಂಗೆ ಬೆಚ್ಚಗಿರಕ್ಕೆ ಅಂದ್ರೆ ಹುಲ್ಲಿನ ಮನೆ ಸಾಕು ಅಂತ ಒಂದಷ್ಟು ಹುಲ್ಲೆಲ್ಲ ತಂದ್ಬಿಟ್ಟು ಜೋಡಿಸ್ಕೊಂಡ್ಬಿಟ್ಟು ಅದ್ರ ಸಂದಿ ಒಳಗೆ ಸೇರ್ಕೊಂಡ್ ಬಿಡುತ್ತೆ. ಹುಲ್ಲಿನ ಮನೆ ಕಟ್ಟೋದು ಸುಲಭ, ಬೇಗ ಕಟ್ಬಿಡ್ಬೋದು. ಸೊ ಅದು ಹುಲ್ಲಿಂದೊಂದು ಮನೆ ಮಾಡ್ಕೊಂಬಿಟ್ಟು ಆರಾಮಾಗಿ ಅದ್ರೊಳಗಿರುತ್ತೆ. ಆ ಎರಡನೇ ಹಂದಿ ಇದೆಯಲ್ಲ, ಅದೇನ್ ಮಾಡುತ್ತೆ, ಹುಲ್ಲಿನ ಮನೆ ಆದ್ರೆ ಗಾಳಿ ಬಂದ್ರೆ ಹಾರೋಗ್ಬಿಡುತ್ತಲ್ಲ, ಅದಕ್ಕೆ ಅದೇನ್ ಮಾಡುತ್ತೆ, ಮರದ ಪೀಸ್ ಎಲ್ಲ ತನ್ ಜೋಡಿಸ್ಕೊಂಬಿಟ್ಟು ಅದ್ರ ಸಂದಿ ಒಳಗೆ ಸೇರ್ಕೊಂಬಿಡುತ್ತೆ. ಆದ್ರೆ ಆ ಮರದ ಪೀಸ್ ಎಲ್ಲ ಭದ್ರವಾಗಿ ಒಂದಕ್ಕೊಂದಕ್ಕೆ ಸೇರ್ಕೊಂಡಿರೋದಿಲ್ಲ, ಮೊಳೆ ಹೊಡ್ದಿರೋದಿಲ್ಲ, ಆದ್ರೂ ಅದೇನೂ ಆಗಿರಲ್ಲ, ನಿಂತಿರುತ್ತಲ್ವಾ, ಮಳೆ ಬಿಸಿಲು ಬೀಳ್ದೆ ಇದ್ರೆ ಸಾಕು ಅಂತನ್ಕೊಂಡು ಅದ್ರೊಳಗೆ ಸೇರ್ಕೊಳ್ಳುತ್ತೆ. ಆದ್ರೆ ಮೂರನೇ ಹಂದಿ ಮರಿ ಇರುತ್ತಲ್ಲ, ಅದು ತುಂಬಾ ಕಷ್ಟಪಟ್ಟು ಎಲ್ಲ ಕಡೆಯಿಂದ ಇಟ್ಟಿಗೆ ಗಾರೆ ಎಲ್ಲ ಸಿಮೆಂಟು ಎಲ್ಲ ತಂದ್ಕೊಂಡು ಗಟ್ಟಿಯಾಗಿ ಮನೆ ಕಟ್ಟುತ್ತೆ. ಅದನ್ನ ನೋಡ್ಬಿಟ್ಟು ಮೊದ್ಲಿನ ಎರಡ್ ಹಂದಿಗಳಿರ್ತಾವಲ್ಲ ತಮಾಷೆ ಮಾಡ್ತವೆ, ನೀನ್ ಯಾಕೆಷ್ಟು ಕಷ್ಟ ಪಡ್ತಾ ಇದೀಯಾ ನೋಡು, ಸ್ವಲ್ಪ ಹುಲ್ ತಂದ್ಕೊಂಡ್ರೆ ಸಾಕು ನನ್ ಮನೆ ಆಗೋಗ್ಬಿಡ್ತು, ಇವನು ಅಷ್ಟೇ ಅವ್ನ್ ಸ್ವಲ್ಪ ಮರದ ಪೀಸ್ ತಂದ್ಕೊಂಡ ಅಷ್ಟರಲ್ಲೇ ಮನೆ ಆಗೋಯ್ತು, ನೀ ನೋಡ್ ಎಷ್ಟ್ ಕಷ್ಟ ಪಡ್ತಿದ್ಯಾ ಅಂತ ಎರಡು ನಗ್ತವೆ. ಆದ್ರೆ ಆ ಹಂದಿ ಕಷ್ಟ ಪಟ್ಬಿಟ್ಟು ಒಳಗಡೆ ತುಂಬಾ ಜಾಗ ಇರೋ ಹಂಗೆ ಒಂದು ನೀಟಾಗಿ ಗಟ್ಟಿಯಾಗಿ ಮನೆ ಕಟ್ಕೊಳ್ಳುತ್ತೆ. ಒಂದ್ ದಿವ್ಸ ಏನಾಗತ್ತೆ ಗೊತ್ತಾ, ಒಂದ್ ತೋಳ ಬರುತ್ತೆ, ಅದನ್ನ ನೋಡಿದ್ದೆ ಹಂದಿಗಳಿಗೆ ಹೆದರಿಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಮೊದಲನೇ ಹಂದಿ ಮನೆ ಹತ್ರ ಹೋಗ್ಬಿಟ್ಟು ಊಫ್ ಅಂತ ಗಾಳಿ ಊದ್ಬಿಡುತ್ತೆ, ಅಷ್ಟೇ ಹುಲ್ಲೆಲ್ಲ ಹಾರೋಗ್ಬಿಡುತ್ತೆ. ಆ ಹಂದಿಗ್ ಭಯ ಆಗ್ಬಿಟ್ಟು ಬೇಗ ಓಡೋಗ್ಬಿಟ್ಟು ಎರಡನೇ ಹಂದಿ ಮನೆ ಇತ್ತಲ್ಲ ಅದ್ರೊಳಗ್ ಬಂದ್ ಸೇರ್ಕೊಳ್ಳುತ್ತೆ. ಅಲ್ಲಿಗೂ ತೋಳ ಬರುತ್ತೆ, ತೋಳ ಬಂದಿದ್ದೆ ಒಂದ್ಸಲ ಜಾಡ್ಸ್ ಒದಿಯುತ್ತೆ, ಒದ್ದಿದ್ದಕ್ಕೆ ಅದ್ರದ್ ಮರದ ಮನೆ ಎಲ್ಲ ತೋಂಡ್ ಬಿದ್ದು ಎಲ್ಲ ಒಂದೊಂದ್ ಕಡೆಗ್ ಒಂದೊಂದ್ ಪೀಸ್ ಬಿದ್ದೋಗುತ್ತೆ. ಈಗ ಅದ್ರ ಒಳಗಡೆ ಎರಡು ಹಂದಿ ಮರಿಗಳಿದ್ವಲ್ಲ, ಎರಡಕ್ಕೂ ಭಯ ಆಗ್ಬಿಡತ್ತೆ, ಎರಡು ಬೇಗ ಓಡ್ ಹೋಗ್ಬಿಟ್ಟು ಆ ಮೂರನೇ ಹಂದಿ ಮರಿ ಇತ್ತಲ್ಲ ಅದ್ರದ್ ಮನೆ ಗಟ್ಟಿ ಮುಟ್ಟಾಗಿತ್ತಲ್ಲ ಅದ್ರ ಮನೆ ಒಳಗ್ ಹೋಗಿ ಸೇರ್ಕೊಳ್ತವೆ. ಅದು ಇಬ್ರು ಬನ್ನಿ ಅಂತ ಇಬ್ರು ಒಳಗ್ ಸೇರಿಸ್ಕೊಳತ್ತೆ. ತೋಳ ಆ ಮನೆ ಹತ್ರನೂ ಹೋಗುತ್ತೆ, ಅಲ್ ಹೋಗ್ಬಿಟ್ಟು ಉಫ್ ಅಂತ ಓದುತ್ತೆ, ಕಾಲಲ್ ಒದಿಯುತ್ತೆ, ಅದ್ರ ಮೇಲ್ ಬಿದ್ದ್ ಹೊರಲಾಡಿ ಏನೇನ್ ಮಾಡಿದ್ರು ಆ ಮನೆಗೆ ಏನು ಆಗದೇ ಇಲ್ಲ. ಏನು ಮಾಡಕ್ಕಾಗಲ್ಲ, ತೋಳ ತನ್ ಪಾಡಿ ವಾಪಸ್ ಹೋಗುತ್ತೆ. ಆಗ ಆ ಮರಿಗಳಿಗೆ ಅರ್ಥ ಆಗತ್ತೆ, ಮನೆ ಅಂತ ಅಂದ್ರೆ ಬರೀ ಗಾಳಿ ಬಿಸಿಲು ಮಳೆಗೋಸ್ಕರ ಅಷ್ಟೇ ಅಲ್ಲ, ನಮ್ ಶತ್ರುಗಳ್ಯಾರಾದ್ರೂ ಬಂದ್ರೆ ಅವರಿಂದ ರಕ್ಷಣೆ ಮಾಡ್ಕೊಳ್ಳೋಕ್ಕೂ ಗಟ್ಟಿಯಾಗಿರ್ಬೇಕು ಅಂತ. ಅದನ್ ನೋಡ್ಬಿಟ್ಟು ಆ ಮೂರನೇ ಹಂದಿ ಮರಿ ಸಹಾಯ ತಗೊಂಡು ಅವು ಎರಡುವೇ ಇನ್ನೂ ಗಟ್ಟಿಯಾಗಿ ತಮ್ ತಮ್ ಮನೆನ ಕಟ್ಕೋತವೆ. ಎಷ್ಟ್ ಜಾಣ್ರಲ್ವಾ, ನಿಂತರ ನೆನೆ. ಓ